ಎಷ್ಟು ಒಂದು ಒಂದಕ್ಕೆ ಎಷ್ಟು? 500. 500 ಎಷ್ಟು ಮಾಡಿಲ್ಲಲ್ಲ ಒಂದು 500 ಮಾತಾಡ್ಕೋಬೇಕು. 500 ಈಗ ಎಷ್ಟು ಕೊಡ್ಬೇಕು? ಈಗ ಎಷ್ಟು ಜನ ಇದೆ ಅಷ್ಟು ಜನಕ್ಕೆ ಅಷ್ಟಿಲ್ಲ ಅಷ್ಟು ಜನ ಮಾಡಿಸಿ 15 ಜನಕ್ಕೆ. ಅಲ್ಲ ಈಗ ನಮ್ಮದು ಒಂದೇ ಸಲ ಬೇಡ, ಸ್ಟೆಪ್ ಬೈ ಸ್ಟೆಪ್ ಮಾಡ್ಸೋಣ ಅಂತ. ನಾಳೆ 3 ದಿನ ನಂತರ ನಿಮಗೆ ಬೆಳಗ್ಗೆ ಕಳಿಸಿ. 3 ದಿನ ಆದಮೇಲೆ? 3 ದಿನ ಆದಮೇಲೆ ಸಂಜೆ ಒಳಗಡೆ ಬರ್ಬೋದು. ಸಂಜೆಗೆ ಆಗಲ್ಲ, ಇವತ್ತು ನಾವು ಸಾಯಂಕಾಲ ಲ್ಯಾಬ್ ಕಳಿಸಿದೆ. ಇನ್ನು 3 ದಿನ ನಂತರ ಎಲ್ಲ ರಿಪೋರ್ಟ್ ಬರುತ್ತೆ. ಎಲ್ಲ ಎಲ್ಲ ಅದು ಒಂದೇ ನಂಬರ್ಗೆ ಬರುತ್ತಾ ರಿಪೋರ್ಟ್? 3 ದಿನ ನಂತರ ಕಳಿಸ್ತೀನಿ ನಾನು. ಇವತ್ತು ಯಾವಾಗ? ಇವತ್ತು ಗುರುವಾರ. ಗುರುವಾರ ಭಾನುವಾರ ಬರ್ಬೋದು ನಿಮ್ಗೆ ಕಳಿಸ್ತೀನಿ. ಅದೇ ಅದೇ ನಂಬರ್ಗೆ? ಹಾಂ ಅದೇ ನಂಬರ್ಗೆ ಕಳಿಸ್ತೀನಿ. ಭಾನುವಾರ ನಾವು ಟೆಸ್ಟ್ ಬರುತ್ತೆ, ನೆಗೆಟಿವ್ ಅಂತ ಬರ್ತದೆ. ಅವ್ರದ್ದೇನೋ ಪಾಸಿಟಿವ್. ಪಾಸಿಟಿವ್ ಬಂದ್ಬಿಟ್ರೆ? ಹೌದು ಪಾಸಿಟಿವ್ ಬರಲ್ಲ, ನಾನು ಮಾಡ್ತೀನಿ ಬಿಡು. ನೀವು ಮಾಡ್ತೀರಾ ಅದು? ಯಾಕಂದ್ರೆ ಅವ್ರ ಮೇಲೆ ಡೌಟ್ ನಮಗೆ. ನಾನೇನು ಮಾಡ್ತೀನಿ ಬಿಡು, ಅಲ್ಲಿ ಲ್ಯಾಬಲ್ಲಿ ಏನು ಮಾಡಿ. ಒಟ್ಟಿನಲ್ಲಿ ಪಾಸಿಟಿವ್ ಬಂದ್ರೂ ನೆಗೆಟಿವ್ ಮಾಡ್ಕೊಡ್ತೀರ? ಸರ್ ನಮ್ಗೆ ಯಾವ ಹೋಗುತ್ತೆ ಅದು? ಇಲ್ಲ ಇಲ್ಲ ಇಲ್ಲ. ಸರಿ ಸರ್, ಇವಾಗ ಎಷ್ಟು ಜನ ನೋಡಿ ಸರ್ ಬೆಳೆ? 19 ಜನ. 18 ಜನ ಜಾಸ್ತಿ ಇರಬಾರ್ದಿದ್ರೆ. ಅದೇ ಅದೇ ಅದೇ. ಈಗ ಎಷ್ಟು ಕೊಡ್ಬೇಕು ಈಗ? ಎಲ್ಲ ಕೊಡಿ, ನಾನು ಕಳಿಸ್ತೀನಿ ಎಲ್ಲ. ಒಂದೇ ಸಲ ಇನ್ನು ಇನ್ನ ಎಷ್ಟು ಇನ್ನ ಇದಾರಲ್ಲ ಫ್ಯಾಕ್ಟ್ರಿಯಲ್ಲಿ, ಮಾಡಿಸ್ತೀನಿ ನಾನು. ನಿಮ್ಗೆ ಜನ ಇದಾರಲ್ಲ ಸರ್, ಅದಕ್ಕೆ ಒಂದು ಇದೆ ಮತ್ತೆ ನೋಡೋಣ. ಅಲ್ಲ ಈಗ ಒಂದು 10 ಜನದ್ದು ಕೊಟ್ಟಿರ್ತೀವಿ ಇವಾಗ. ಅವ್ರಿಗೂ ಕೊಡ್ಬೇಕು ಸರ್, ಅವ್ರು ನಾನು ಕೇಳ್ತೀನಿ. ರಜಾ ಕೊಡ್ತಾ ಇಲ್ಲ ಮೇನ್, ಅದೇ ಬೇಕಾಗಿ ಮಾಡ್ಲಾ. ಎಷ್ಟು ಕೊಡ್ಬೇಕು ಅದಕ್ಕೆ? ಅದೇ ಒಂದು 15 ದಿವಸ ರಜಾ ಪಾಸಿಟಿವ್ ಬೇಕು. 1000 ರೆಡಿ ಮಾಡ್ಕೊಳ್ಳಿ. ಎಷ್ಟು? 1000 2000 ರೆಡಿ ಮಾಡ್ಕೊಳ್ಳಿ, ಅವ್ರನ್ನ ಕೇಳ್ತೀನಿ. ಮಾಡೋದು ಸರಿ. ಏನು ಸಾಕ್ಷಿ ಬೇಕಿದಕ್ಕಿಂತ? 18 ಜನರಿಗೆ ನೆಗೆಟಿವ್ ರಿಪೋರ್ಟ್, 18 ಜನ ಅಲ್ಲಿ ಇಲ್ಲ. ಆ 18 ಜನರಲ್ಲಿ ರಮೇಶ್ ಜಾರಕಿಹೊಳಿ ಹೆಸರು ಹಾಕಕ್ಕೆ ಹೋಗಿದ್ರು ನಮ್ಮ ಹುಡುಗರು. ರಮೇಶ್ ಜಾರಕಿಹೊಳಿ ಹೆಸರು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಇವರಿಗೆ ಅಂತ ರಮೇಶ್ ಜೆ ಅಂತ ಹಾಕದ್ ಬಂತು ನೆಗೆಟಿವ್ ರಿಪೋರ್ಟ್. ಸರ್ಕಾರದ ಲಾಂಛನದೊಂದಿಗೆ ನೆಗೆಟಿವ್ ರಿಪೋರ್ಟ್ ಬಂತು. ಸಿ ಡಿ ಯುವತಿ ಇದ್ದಾಳಲ್ಲ, ರಮೇಶ್ ಜಾರಕಿಹೊಳಿ ಮೇಲೆ ರೇಪ್ ಕೇಸ್ ಕೊಟ್ಟಿರುವ ಸಿ ಡಿ ಯುವತಿ, ಆಕೆ ಹೆಸರು ಯಾರಿಗೂ ಗೊತ್ತಿಲ್ಲ. ಹೆಸರು ಸರ್ ನಿಮ್ಗೆ ಏನೂ ಗೊತ್ತಿಲ್ಲ. ಯಾರಿಗೂ ಅಂದ್ರೆ ನಿಮಗೆ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ. ಆಕೆಯ ಹೆಸರು ಸರ್ ನೇಮು ಹಾಕದ್ದು ನೆಗೆಟಿವ್ ರಿಪೋರ್ಟ್ ಬಂತು. ಹಂಗೆ 18 ಎಲ್ಲ ಫಿಕ್ಟೀಷಿಯಸ್ ಕಪೋಲ ಕಲ್ಪಿತ ಕಥೆಗಳನ್ನು ಹಾಕಿದ್ವಿ, ಬಂತು ನೆಗೆಟಿವ್ ರಿಪೋರ್ಟ್. ನಮ್ಮ ಬ್ರದರ್ ಒಬ್ಬನಿಗೆ ಆಫೀಸ್ನಲ್ಲಿ ರಜೆ ಬೇಕಾಗಿದೆ, ಒಂದು ಪಾಸಿಟಿವ್ ರಿಪೋರ್ಟ್ ಬೇಕು. 1000 2000 ರೆಡಿ ಮಾಡ್ಕೊಳ್ಳಿ, ಕೊಡೋಣಂತೆ. ಏನ್ರಿ ಮಾತಿದ್ದು? ಇಷ್ಟಕ್ಕೆ ನಿಲ್ಲಲಿಲ್ಲ ಈ ಕರ್ಮಕಾಂಡ, ಇನ್ನೂ ಇದೆ. ಹಾಲಿ ಸಚಿವರ ಹೆಸರಿನಲ್ಲಿ ಪಾಸಿಟಿವ್ ರಿಪೋರ್ಟ್ ತಗೊಂಡು ಬಂದಿದ್ದೀವಿ. ಶ್ರೀರಾಮ್ಪುರದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋಯ್ತು ನಮ್ಮ ತಂಡ. ಮಲ್ಲತಳ್ಳಿಯಲ್ಲಿ 18 ಜನರಿಗೆ ನೆಗೆಟಿವ್ ರಿಪೋರ್ಟ್ ತಗೊಂಡ್ವಿ. ನೆನಪಿರಲಿ, ಬರೀ ಮಾತುಗಲ್ಲ ಇದು. 3 ಜನ ನರ್ಸ್ಗಳು ಬಂದ್ರಲ್ಲಿ, ಇವನೊಬ್ಬ ವೆಂಕಟೇಶ, ಜೊತೆಗಿದ್ದ ನರ್ಸಿಗೆ ಏನು ಗೊತ್ತಾಗ್ತಿತ್ತೋ ಇಲ್ವೋ ಗೊತ್ತಿಲ್ಲ, ಕೇರಳದ ಕಡೆಯ ನರ್ಸ್ ಅನ್ಸತ್ತೆ. ಇನ್ನಿಬ್ರು ಕಾರಲ್ಲೇ ಕೂತ್ಕೊಂಡಿದ್ರು, ಅವ್ರು ಏನೂ ಮಾತಾಡಲಿಲ್ಲ. ಸ್ಯಾಂಪಲ್ ತಗೊಳಕ್ಕೆ ಅಂತ ಬಂದ್ರು. ಇವನು ಗೂಗಲ್ ಪೇ ಮಾಡಿಸ್ಕತಾನೆ ಪುಣ್ಯಾತ್ಮ 4000 ರೂಪಾಯಿಯನ್ನು. ನಮ್ಮ ರಿಪೋರ್ಟರ್ ಅಕೌಂಟ್ನಿಂದ ಆತನ ಅಕೌಂಟ್ಗೆ ಗೂಗಲ್ ಪೇ ಆಗತ್ತೆ. ಶ್ರೀರಾಮ್ಪುರದ ಆರೋಗ್ಯ ಕೇಂದ್ರಕ್ಕೆ ಹೋಯ್ತು ನಮ್ಮ ತಂಡ. ಇಲ್ಲೂ ಕೂಡ ಅಷ್ಟೇ, ಸ್ವಾಬ್ ಕೊಡಬೇಕಾಗಿಲ್ಲ. ಆಧಾರ್ ಕಾರ್ಡ್ ಕೇಳ್ತಾರ್ರಿ ಕೆಲವೊಂದು ಕಡೆ,
ಸ್ಯಾಂಪಲ್ ಕೊಟ್ರೆ ಅದು ಇಲ್ಲ. ಯಶವಂತಪುರ ಆಯಿತು, ಮಲ್ಲತಳ್ಳಿ ಆಯಿತು, ಶ್ರೀರಾಮ್ಪುರದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೋಯ್ತು ನಮ್ಮ ತಂಡ. ಇಲ್ಲೂ ಕೂಡ ಅದೇ ಕಥೆ ಹೇಳಿದ್ವಿ, ಒಂದು ಕಪೋಲ ಕಲ್ಪಿತ ಕಥೆ. ಕಂಪನಿಲಿ ಆರ್ ಟಿ ಪಿ ಸಿ ಆರ್ ನೆಗೆಟಿವ್ ಇದ್ರೆ ಮಾತ್ರ ಕೆಲಸಕ್ಕೆ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಒಂದು ನೆಗೆಟಿವ್ ರಿಪೋರ್ಟ್ ಬೇಕು 11 ಜನರಿಗೆ ಅಂತ ಕೇಳಿದ್ವಿ. ಹನ್ನೊಂದು ಜನರಿಗೆ ನೆಗೆಟಿವ್ ರಿಪೋರ್ಟ್ ಕೊಡೋದಕ್ಕೆ ಒಪ್ಕೊಳ್ತಾರೆ ಇಲ್ಲಿ. ಶ್ರೀರಾಮ್ಪುರದಲ್ಲಿ ಒಂದು ಸ್ವಲ್ಪ ಚೀಪಾಗಿ ವರ್ಕೌಟ್ ಆಗುತ್ತೆ, 300 ರೂಪಾಯಿ ಕೊಟ್ಟರೆ ಸಾಕು. ಯಶವಂತಪುರ ಎಲ್ಲದಕ್ಕಿಂತ ಕಾಸ್ಟ್ಲಿ, 900 ರೂಪಾಯಿ ಒಂದು ರಿಪೋರ್ಟ್ಗೆ. ಮಲ್ಲತಳ್ಳಿ ಅದಕ್ಕಿಂತ ಸ್ವಲ್ಪ ಚೀಪ್, 500 ರೂಪಾಯಿ. ಶ್ರೀರಾಮ್ಪುರದಲ್ಲಿ 300 ರೂಪಾಯಿ, 10 ನಿಮಿಷದಲ್ಲಿ ಕೊಡ್ತಾರೆ ನೆಗೆಟಿವ್ ರಿಪೋರ್ಟ್. 300 ರೂಪಾಯಿಗೆ ಒಂದು. ಸ್ವತಃ ಕೊರೋನಾ ಪಾಸಿಟಿವ್ ಬಂದರು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಮಣಿಪಾಲ್ ಆಸ್ಪತ್ರೆಯಲ್ಲೇ ಕೂತ್ಕೊಂಡು ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಸರ್ವಪಕ್ಷ ಸಭೆ ಮಾಡ್ತಾರೆ, ಶಾಸಕರು ಸಂಸದರ ಸಭೆಯಲ್ಲಿ ಮಾತಾಡ್ತಾರೆ, ಡಾಕ್ಟರ್ಗಳ ಜೊತೆ ವಿಡಿಯೋ ಕಾನ್ಫರೆನ್ಸ್ ಮಾಡಿ ಪರಿಸ್ಥಿತಿ ಏನೇನಿದೆ, ಏನು ಮಾಡಬೇಕು ಅನ್ನೋದರ ಮಾರ್ಗದರ್ಶನ ಕೊಡ್ತಾರೆ. ನೀವು ಮಾಡ್ತಾ ಇರಿ, ಅಲ್ಲಿ ಇಲ್ಲಿ ಕೆಳಗಡೆ ಇದ್ದವ್ರು ಹಿಂಗಿದ್ದಾರೆ. ಸರ್ಕಾರ ಮಾಡ್ತಾ ಇರೋದು, ಆರೋಗ್ಯ ಸಚಿವರು ಮಾಡ್ತಾ ಇರೋದು, ಮುಖ್ಯಮಂತ್ರಿಗಳು ಮಾಡ್ತಾ ಇರೋದು, ಎಲ್ಲ ಶ್ರಮವನ್ನು ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆದಂಗೆ ತೊಳಿತಾ ಇದ್ದಾರೆ ಇವರು. 300 ರೂಪಾಯಿಗೊಂದು ನೆಗೆಟಿವ್ ರಿಪೋರ್ಟ್. ಒಂದು ವಿಷಯ ನೆನಪಿಟ್ಕೊಳ್ಳಿ, ಅವನು ಯಾವನೋ ವೆಂಕಟೇಶ ಅನ್ನೋನು ತೋರಿಸಿದ್ವಿ ದುಡ್ಡು ತಗೊಂಡವನ್ನ, ಬರೀ ಅವನೊಬ್ಬನೇ ಇಲ್ಲ ಇದರಲ್ಲಿ. ಇಲ್ಲಿ 300 ರೂಪಾಯಿ 11 ಜನರಿಗೆ ರಿಪೋರ್ಟ್ಗೆ 3,300 ರೂಪಾಯಿ ತಗೊಂಡ್ರಲ್ಲ ನರೇಶ್ ಅನ್ನೋನು, ಇವನೊಬ್ಬನೇ ಇಲ್ಲ ಇದರಲ್ಲಿ. ಸ್ಯಾಂಪಲ್ ಬರದೇನೆ ನೆಗೆಟಿವ್ ರಿಪೋರ್ಟ್ ಕೊಡ್ತಾರಲ್ಲ ಲ್ಯಾಬ್ನವರು, ಅವರಿಗೆ ಪಾಲಿಲ್ಲವಾ ಇದರಲ್ಲಿ? ₹3,300ಗೆ 11 ಜನರಿಗೆ ನೆಗೆಟಿವ್ ರಿಪೋರ್ಟ್. ಒಟ್ಟಾರೆ ಸಮಯ 15 ನಿಮಿಷ, 11 ಜನರಿಗೆ ನೆಗೆಟಿವ್ ರಿಪೋರ್ಟ್ ತೆಗೆದುಕೊಳ್ಳುದು. ಇಲ್ಲಿ ಆನೆಸ್ಟ್ ಆಗಿ ಸ್ಯಾಂಪಲ್ ಕೊಟ್ಟವರು 3 ದಿವಸ ಕಾಯಬೇಕು ತಮ್ಮದು ನೆಗೆಟಿವ್ ಪಾಸಿಟಿವ್ ಅಂತ ತಿಳ್ಕೊಳ್ಳೋದಕ್ಕೆ. ರಿಪೋರ್ಟ್ ಬರೋದಕ್ಕೆ 3 ದಿವಸ 4 ದಿವಸ, ಅಲ್ಲಿ ತನಕ ಜ್ವರನೋ ಕೆಮ್ಮೋ ನೆಗಡಿನೋ ಅಂತರ್ಪಿಶಾಚಿಗಳ ತನಕ ತರ ಓಡಾಡ್ಕೊಂಡಿರ್ತಾರೆ. ಮನೆಯಲ್ಲಿರೋದಕ್ಕಾಗೋದಿಲ್ಲ, ಹಾಸ್ಪಿಟಲ್ನವ್ರು ಅಡ್ಮಿಟ್ ಮಾಡ್ಕೊಳ್ಳೋದಿಲ್ಲ. ದುಡ್ಡು ಕೊಟ್ಟರೆ ನೆಗೆಟಿವ್ ಪಾಸಿಟಿವ್ ಸಿಗುತ್ತೆ. ಇಲ್ಲೂ ಕೂಡ ಸಿಡಿ ಯುವತಿಯ ಹೆಸರಲ್ಲಿ ತಗೊಂಡ್ವಿ. ಹ್ಮ್.
ಸಿಡಿ ಯುವತಿ ಮಾತ್ರ ಅಲ್ಲ, ಶಂಕಿತ ಕಿಂಗ್ ಪಿನ್ ಗಳಿದಾರಲ್ಲ ಸಿಡಿ ಕೇಸ್ನಲ್ಲಿ, ಅವ್ರದ್ದು ಹೆಸರು ಹಾಕಿ ಕೊಟ್ಟಿವೆ. ಬಂತು ನೆಗೆಟಿವ್ ರಿಪೋರ್ಟ್. ನೆನಪಿರಲಿ, ಇದೆಲ್ಲ ಅಧಿಕೃತ ವ್ಯವಸ್ಥೆಯಡಿಯಲ್ಲೇ ನಡೆಯುತ್ತೆ ಸಿಸ್ಟಮ್ ಇದು. ಒಂದು ಸಲ ಇಂಥವರ ಹೆಸರಿಗೆ ನೆಗೆಟಿವ್ ರಿಪೋರ್ಟ್ ಬೇಕು ಅಂತ ನಾವು ದುಡ್ಡು ಕೊಟ್ಟರೆ ಆ ವ್ಯಕ್ತಿಗಳ ಹೆಸರಿನಲ್ಲಿ ಸ್ವಾಬ್ ಕಲೆಕ್ಟ್ ಆಗಿದ್ದರ ಡಾಕ್ಯುಮೆಂಟ್ ರೆಡಿ ಆಗುತ್ತೆ, ಫೇಕ್ ಸ್ವಾಬ್ ರೆಡಿ ಆಗುತ್ತೆ. ನಿಮ್ಮ ಸ್ವಾಬ್ ಕಲೆಕ್ಟ್ ಆಗಿದೆ ಅನ್ನೋ ಮೆಸೇಜು ಬರುತ್ತೆ. 11 ಜನರ ನೆಗೆಟಿವ್ ರಿಪೋರ್ಟ್ಗಳನ್ನು ನಮ್ಮ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಿ. 11 ಜನರ ನೆಗೆಟಿವ್ ರಿಪೋರ್ಟ್ಸ್ ಇದೆ. 3,300 ರೂಪಾಯಿ. ಯಶವಂತಪುರದಲ್ಲಿ ಒಂದು ಸರ್ಟಿಫಿಕೇಟ್ಗೆ, ಒಂದು ರಿಪೋರ್ಟ್ಗೆ 900 ರೂಪಾಯಿ. ಅಲ್ಲೂ ವ್ಯಕ್ತಿ ಹೋಗಬೇಕಾಗಿಲ್ಲ, ಸ್ವಾಬ್ ಕೊಡಬೇಕಾಗಿಲ್ಲ, ಟೆಸ್ಟ್ ಮಾಡಿಸ್ಕೊಳ್ಬೇಕಾಗಿಲ್ಲ. ಅಲ್ಲಿ ರಿಟೇಲ್ ವ್ಯವಹಾರ, ಅಲ್ಲಿ ಒಬ್ಬೊಬ್ಬರದ್ದು, ಅದಕ್ಕೆ ಕಾಸ್ಟ್ಲಿ ಅದು. 900 ರೂಪಾಯಿ. ಮಲ್ಲಥಳ್ಳಿಲಿ ಹೋಲ್ಸೇಲ್ ವ್ಯವಹಾರ, 18 ಜನರಿಗೆ ನೆಗೆಟಿವ್ ರಿಪೋರ್ಟ್ ಬೇಕು. 500 ರೂಪಾಯಿ ಒಂದು ರಿಪೋರ್ಟ್. 18 ಜನ ಎಲ್ಲಿದ್ದಾರೆ, ಅವ್ರು ಯಾರು ಅಂತ ಕೂಡ ಕೇಳಲಿಲ್ಲ ಈ ಪುಣ್ಯಾತ್ಮ. ಹೆಸರು ಬರೆದು ಕೊಟ್ವಿ ನಾವು. ಆ ಲಿಸ್ಟ್ನಲ್ಲಿರೋ ವ್ಯಕ್ತಿಗಳು ಇದಾರಾ ಇಲ್ವಾ ಅನ್ನೋದನ್ನು ಚೆಕ್ ಮಾಡಲಿಲ್ಲ. ಇವ್ರದ್ದು ಆಧಾರ್ ಕಾರ್ಡ್ ಇದೆಯಾ, ಇವರ ಫೋನ್ ನಂಬರ್ ಏನೂ. 18 ಜನರ ಪರವಾಗಿ ಒಂದು ಫೋನ್ ನಂಬರ್ ಸಾಕು. ಸ್ವಾಬ್ ಕಲೆಕ್ಟೆಡ್ ಅಂತ ಒಂದೇ ನಂಬರ್ಗೆ 18 ಜನರದ್ದು ಮೆಸೇಜ್ ಬರುತ್ತೆ. ಶ್ರೀರಾಮ್ಪುರದ ಕಥೆ ನೋಡಿ ಒಂದ್ಸಲ. ಫೋನ್ ನಂಬರ್ ಮುಂದೆ ಅದನ್ನು ನಾನು ಕಾಲ್ ಮಾಡಿದ್ನಲ್ಲ ನಿಮಗೆ, ಆ ನಂಬರ್ಗೆ ಮೆಸೇಜ್ ಮಾಡಿದ್ರೆ ಸರ್. ಮೆಸೇಜ್ ಎಷ್ಟು ಗಂಟೆ ಬರುವ ಸರ್? ಮೆಸೇಜ್ ಇವತ್ತು ಬರೋಲ್ಲ, ನಾಳೆ ಬರುತ್ತೆ. ನಾಳೆ ಬರ್ತದೆ ರಿಪೋರ್ಟು? ರಿಪೋರ್ಟ್ ನಾಳೆ. ಅದು ಸದ್ಯಕ್ಕೆ ಸಾಕು ಅಂತಂದಿದ್ರು ನಮ್ಮ ಬಾಸು. ಅದಕ್ಕೆ ಒಂದು ಇಷ್ಟು ಜನದ್ದು ಇವಾಗ ಒಂದು ಸಂಜೆ ಅಷ್ಟಲ್ಲಿ ಹೇಳಿದ್ರೆ ರೆಡಿ ಮಾಡ್ತೀವಿ. ಎಲ್ಲಿ ಬಂದು ನಿಮ್ಮದು ಕಂಪನಿ? ಇನ್ನು ಎಲ್ಲಿರೋದು? ಕಂಪ್ನಿ ಇಲ್ಲೇ ಒಳಗಡೆ ಶ್ರೀರಾಮ್ಪುರದ ಹತ್ರ. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಹೇಳಿದ್ದ. ಎಷ್ಟು ಕೊಟ್ಟಿರ್ರಿ ಇವಾಗ? ಹೋಯ್ತು ಒಂದು ಸಂಜೆ 5 ಗಂಟೆ, 6 ಗಂಟೆ, ಸಂಜೆ 5 ಗಂಟೆಗೆ ಮಾಡೋದು. ಎಷ್ಟು ಕೊಟ್ಟಿರ್ರಿ ಈಗ? ಕೊಟ್ಟಿಲ್ಲ. ಹೇಳ್ತೀನಿ. ಎಷ್ಟು? 7 ಗಂಟೆ ಇನ್ ಕೇಸ್ ಯಾರ್ದಾನ ಪಾಸಿಟಿವ್ ಇದ್ರೆ. ಪಾಸಿಟಿವ್ ಇಲ್ಲ, ಅಲ್ಲಲ್ಲ, ಪಾಸಿಟಿವ್ ಇದ್ರೆ ಯಾರ್ದು ಬರಲ್ಲ ಬಿಡಿ, ನಾವೆಲ್ಲ ಮಾಡಲ್ಲ. ಫೋನ್ ನಂಬರ್ ಬೇಕಾ? ಫೋನ್ ನಂಬರ್ ಬರಬೇಕು. ಹಾಂ, ಮುಂದೆ ಅದನ್ನು ನಾನು ಕಾಲ್ ಮಾಡಿದ್ನಲ್ಲ ನಿಮಗೆ, ಆ ನಂಬರ್ಗೆ ಮೆಸೇಜ್ ಮಾಡಿದ್ರೆ ಸರ್. ಮೆಸೇಜ್ ಎಷ್ಟು ಗಂಟೆ ಬರುವ ಸರ್? ಮೆಸೇಜ್ ಇವತ್ತು ಬರೋಲ್ಲ, ನಾಳೆ ಬರುತ್ತೆ. ನಾಳೆ ಬರ್ತದೆ ರಿಪೋರ್ಟು? ರಿಪೋರ್ಟ್ ನಾಳೆ. ಅದು ಸದ್ಯಕ್ಕೆ ಸಾಕು ಅಂತಂದಿದ್ರು ನಮ್ಮ ಬಾಸು. ಅದಕ್ಕೆ ಒಂದು ಇಷ್ಟು ಜನದ್ದು ಇವಾಗ ಒಂದು ಸಂಜೆ ಅಷ್ಟಲ್ಲಿ ಹೇಳಿದ್ರೆ ರೆಡಿ ಮಾಡ್ತೀವಿ. ಎಲ್ಲಿ ಬಂದು ನಿಮ್ಮದು ಕಂಪನಿ? ಇನ್ನು ಎಲ್ಲಿರೋದು? ಕಂಪ್ನಿ ಇಲ್ಲೇ ಒಳಗಡೆ ಶ್ರೀರಾಮ್ಪುರದ ಹತ್ರ. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಹೇಳಿದ್ದಲ್ಲ. ಎಷ್ಟು ಕೊಟ್ಟಿರ್ರಿ ಇವಾಗ? ಹೋಯ್ತು ಒಂದು ಸಂಜೆ 5 ಗಂಟೆ, 6 ಗಂಟೆ, ಸಂಜೆ 5 ಗಂಟೆಗೆ ಮಾಡೋದು. ಎಷ್ಟು ಕೊಟ್ಟಿರ್ರಿ ಈಗ? ಕೊಟ್ಟಿಲ್ಲ. ಹೇಳ್ತೀನಿ. ಎಷ್ಟು?
ಮೆಸೇಜ್ ಬರುತ್ತೆ ಸಾಯಂಕಾಲ ನೀವು 7 ಗಂಟೆ ಮೇಲೆ ನಡೆದ ರಿಪೋರ್ಟ್ ಕಳ್ಕೊಂಡು 7 ಗಂಟೆ ಬಂದ ಅವರಲ್ಲಿಂದ ಬರೋದು ಅಷ್ಟೇ ಹೌದಾ ಸ್ವಲ್ಪ ಬೇಗ ಬೇಗ ಬರೋದು ಎರಡು ಸರ್ ಇನ್ ಕೇಸ್ ಯಾರ್ದಾನ ಪಾಸಿಟಿವ್ ಇದ್ರೆ ಏನು ಪಾಸಿಟಿವ್ ಇಲ್ಲ ಅಲ್ಲಲ್ಲ ಪಾಸಿಟಿವ್ ಇದ್ರೆ ಯಾರ್ದು ಬರೋಲ್ಲ ಬಿಡಿ ನಾವೇ ಮಾಡೋದು ಇಡೀ ವ್ಯವಸ್ಥೆಯಲ್ಲಿ ಇಂಥ 4 ಜನ ಬೇಕು 4 ಜನ ಇದ್ರೆ ಸಾಕು ಕೊರೋನಾ ವಿರುದ್ಧದ ಈ ಹೋರಾಟವನ್ನು ಹಳಿ ತಪ್ಪಿಸೋದಕ್ಕೆ ನಡೆದಿರುವ ಅಷ್ಟೂ ಪ್ರಯತ್ನಗಳ ಮೇಲೆ ಚಪ್ಪಡಿ ಕಲ್ಲು ಎಳೆಯದು ರಾಜಾರೋಷವಾಗಿ ದುಡ್ಡು ತಗತಾರ್ರಿ ಭಯ ಕೂಡ ಇಲ್ಲ ಇವರಿಗೆ ನಮ್ಮ ಕ್ಯಾಮೆರಾದಲ್ಲಿ ಇವರು ಸೆರೆ ಸಿಕ್ಕಿದ್ದಾರೆ ಎಷ್ಟು ಜನ ಇವರ ಹತ್ರ ನೆಗೆಟಿವ್ ರಿಪೋರ್ಟ್ ತಗೊಂಡಿರಬಹುದು ಇಮ್ಯಾಜಿನ್ ಇಂಥವ್ರು ಇನ್ನೂ ಎಷ್ಟು ಜನ ಇರಬಹುದು ಎಷ್ಟು ಜನ ಇನ್ನೂ ಇರಬಹುದು ಪಾಪ ತಟ್ಟದ್ದು ಕರ್ಮ ತಟ್ಟದ್ದು ಉದ್ಧಾರ ಆಗಲ್ಲ ಇವರು ಇವರ ಹತ್ರ ನೆಗೆಟಿವ್ ರಿಪೋರ್ಟ್ ತಗೊಂಡಂತಹ ಕೊರೋನಾ ಸೋಂಕಿತರು ಎಲ್ಲೆಲ್ಲಿ ಓಡಾಡಿದ್ರು ಯಾರ್ಯಾರಿಗೆ ರೋಗ ಅಂಚೆ ಅವರಿಂದ ರೋಗವನ್ನು ಬಳುವಳಿಯಾಗಿ ಪಡೆದಂಥವ್ರು ಎಷ್ಟು ಜನ ಹಾಸ್ಪಿಟಲ್ಗೆ ಹೋದರು ಆಕ್ಸಿಜನ್ ಇಲ್ಲದೆ ಒದ್ದಾಡಿದ್ರು ಕೊನೆಗೆ ನರಳಿ ನರಳಿ ಪ್ರಾಣ ಬಿಟ್ಟರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.